ರಶ್ಮಿಕಾ ಮಂದಣ್ಣ, ವಿಜಯ್ ದೇವರಕೊಂಡ ನಿಶ್ಚಿತಾರ್ಥಕ್ಕೆ ತಯಾರಿ. ಜ್ಯೋತಿಷಿ ಹೇಳಿದ ಕತೆ ಏನು? ಗೀತಾ ಗೋವಿಂದಂ. ಡಿಯರ್ ಕಾಮ್ರೇಡ್ ಸಿನಿಮಾ ಖ್ಯಾತಿಯ ನಟ ವಿಜಯ್ ದೇವರಕೊಂಡ, ರಶ್ಮಿಕಾ ಮಂದಣ್ಣ ಅವರು ಫೆಬ್ರವರಿಯಲ್ಲಿ ನಿಶ್ಚಿತಾರ್ಥ ಮಾಡಿಕೊಳ್ಳಲಿದ್ದಾರಂತೆ. ಕೆಲ ದಿನಗಳಿಂದ ಈ ಬಗ್ಗೆ ಮಾತುಕತೆ ಆಗುತ್ತಿದೆ. ಈ ಜೋಡಿ ಒಮ್ಮೆಯೂ ತಾವು ಪ್ರೀತಿ ಮಾಡುತ್ತಿರುವ ಬಗ್ಗೆ ಒಮ್ಮೆಯೂ ಹೇಳಿಕೊಂಡಿಲ್ಲ. ಇವರಿಬ್ಬರು ಒಟ್ಟಿಗೆ ಸಿನಿಮಾವನ್ನು ಮಾಡಿದ ನಂತರದಲ್ಲಿ ಆತ್ಮೀಯತೆಯಿಂದ ಇರೋದು ಅನೇಕರ ಕಣ್ಣಿಗೆ ಬಿದ್ದಿತ್ತು. ಹೈಲೈಟ್ಸ್ ಇಲ್ಲಿದೆ. ಫೆಬ್ರವರಿಯಲ್ಲಿ ರಶ್ಮಿಕಾ ಮಂದಣ್ಣ, ವಿಜಯ್ ದೇವರಕೊಂಡ ನಿಶ್ಚಿತಾರ್ಥ. ಕೆಲ ವರ್ಷಗಳಿಂದ ಇವರಿಬ್ಬರು ಪ್ರೀತಿ ಮಾಡುತ್ತಿದ್ದರು ಎನ್ನಲಾಗಿದೆ. ನಾವಿಬ್ಬರು ಫ್ರೆಂಡ್ಸ್ ಎಂದಿರುವ ರಶ್ಮಿಕಾ ಮಂದಣ್ಣ, ವಿಜಯ್ ದೇವರಕೊಂಡ. ಕೆಲ ವರ್ಷಗಳಿಂದ ರಶ್ಮಿಕಾ ಮಂದಣ್ಣ ಹಾಗೂ ವಿಜಯ್ ದೇವರಕೊಂಡ ಅವರು ಪ್ರೀತಿಸುತ್ತಿದ್ದಾರೆ ಅಂತ ಹೇಳಲಾಗುತ್ತಿದೆ. ಈ ಪ್ರಶ್ನೆ ಬಂದಾಗಲೆಲ್ಲ ಇವರಿಬ್ಬರು ನಾವಿಬ್ಬರು ಫ್ರೆಂಡ್ಸ್ ಅಂತ ಹೇಳುತ್ತಲೇ ಬಂದಿದ್ದಾರೆ. ಆದರೆ ಈಗ ಈ ಜೋಡಿ ಫೆಬ್ರವರಿಯಲ್ಲಿ ನಿಶ್ಚಿತಾರ್ಥ ಮಾಡಿಕೊಳ್ಳಲಿದೆ ಎನ್ನಲಾಗುತ್ತಿದೆ. ನಿಶ್ಚಿತಾರ್ಥ ಯಾವಾಗ? ವಿಜಯ್ ದೇವರಕೊಂಡ, ರಶ್ಮಿಕಾ ಅವರು ಫೆಬ್ರವರಿ 2ನೇ ವಾರದಲ್ಲಿ ನಿಶ್ಚಿತಾರ್ಥ ಮಾಡಿಕೊಳ್ಳಲಿದ್ದಾರೆ ಎನ್ನಲಾಗಿದೆ. ಈ ಬಗ್ಗೆ ಈ ಜೋಡಿ ಪ್ರತಿಕ್ರಿಯೆ ನೀಡಿಲ್ಲ. ಕುಟುಂಬಸ್ಥರು ಕೂಡ ಮಾಹಿತಿ ನೀಡಿಲ್ಲ. ಇವರಿಬ್ಬರು ಈ ವರ್ಷ ಒಟ್ಟಿಗೆ ದೀಪಾವಳಿ ಆಚರಿಸಿದ್ದರು ಎನ್ನಲಾಗಿತ್ತು. ಎಲ್ಎನ್ಎಲ್ ಸಿನಿಮಾ ಪ್ರಚಾರವೊಂದರ ಟೈಮ್ನಲ್ಲಿ ರಶ್ಮಿಕಾ ಅವರ ಫೋನ್ ಕಾಲ್ಗೆ ವಿಜಯ್ ಉತ್ತರಿಸಿದ ರೀತಿ ನೋಡಿ ಅಭಿಮಾನಿಗಳಿಗೂ ಕೂಡ ಇವರಿಬ್ಬರು ಲವ್ನಲ್ಲಿದ್ದಾರೆ ಅಂತ ಅನಿಸಿತು. ಜ್ಯೋತಿಷಿ ಹೇಳಿದ ಭವಿಷ್ಯ ಏನು? ಕೆಲ ದಿನಗಳ ಹಿಂದೆ ಸೆಲೆಬ್ರಿಟಿ ಜ್ಯೋತಿಷಿ ವೇಣುಗೋಪಾಲ ಸ್ವಾಮಿ ಅವರು ರಶ್ಮಿಕಾ, ವಿಜಯ್ ದೇವರಕೊಂಡ ಅವರು ಪ್ರೀತಿ ಮಾಡುತ್ತಿರುವ ವಿಚಾರ ಎಲ್ಲರಿಗೂ ಗೊತ್ತಿದೆ. ರಶ್ಮಿಕಾಗೆ ನಾನು ವಿಜಯ್ ಅವರನ್ನು ಮದುವೆಯಾದ ಬಳಿಕ ವಿಚ್ಛೇದನ ಆಗತ್ತೆ ಅಂತ ಹೇಳಿದ್ದೆ. ಅದಕ್ಕೆ ಅವರಿಗೆ ಬೇಸರ ಆಗಿ ಅವರು ನನ್ನ ಜೊತೆ ಮಾತಾಡೋದು ಬಿಟ್ಟಿದ್ದಾರೆ ಎಂದಿದ್ದಾರೆ. ವಿಜಯ್ ದೇವರಕೊಂಡ ಹಾಗೂ ರಶ್ಮಿಕಾ ಮಂದಣ್ಣ ಅವರು ಲಿವ್ ಇನ್ ರಿಲೇಶನ್ಶಿಪ್ನಲ್ಲಿದ್ದಾರೆ ಎಂದು ಹೇಳಲಾಗಿತ್ತು. ವಿಜಯ್ ಮನೆಯಲ್ಲಿ ರಶ್ಮಿಕಾ ತೆಗೆಸಿಕೊಂಡ ಫೋಟೋಗಳು ಆಗಾಗ ವೈರಲ್ ಆಗುತ್ತಿರುತ್ತವೆ. ಇನ್ನು ಇವರಿಬ್ಬರು ಮಾಲ್ಡೀವ್ಸ್ನಲ್ಲಿ ಒಟ್ಟಿಗೆ ಹಾಲಿಡೇ ಕೂಡ ಎಂಜಾಯ್ ಮಾಡಿದ್ದರು. ರಶ್ಮಿಕಾ ಮಂದಣ್ಣ ಹೇಳಿದ್ದೇನು? ಲವ್ ವಿಚಾರ ಬಂದಾಗ ರಶ್ಮಿಕಾ ಮಂದಣ್ಣ ನಾನು ವಿಜಯ್ ದೇವರಕೊಂಡ ಒಳ್ಳೆಯ ಸ್ನೇಹಿತರು. ನಮ್ಮಿಬ್ಬರಿಗೂ ಫ್ರೆಂಡ್ಸ್ ಸರ್ಕಲ್ ಇದ್ದು ಅವರ ಜೊತೆಯೇ ನಾವು ಜಾಸ್ತಿ ಮಾತನಾಡ್ತೀವಿ, ತಿರುಗಾಡ್ತೀವಿ. ನಾನು ವಿಜಯ್ ಎಲ್ಲಿಯೇ ಹೋದರೂ ನಮ್ಮಿಬ್ಬರನ್ನ ತ್ಯಾಗ ಮಾಡಿ ಲವ್ ಮದುವೆ ಅಂತ ಹೇಳುತ್ತಾರೆ. ನ್ಯೂಯಾರ್ಕ್ನಲ್ಲಿ ನಾನು ವಿಜಯ್ ಹೊಸ ವರ್ಷ ಆಚರಿಸಿದ್ವಿ ಅಂತ ಹೇಳಿದ್ರು. ನಾವು ನಮ್ಮ 10 ಜನ ಸ್ನೇಹಿತರು ಸೇರಿಕೊಂಡು ಟ್ರಿಪ್ ಹೋಗ್ತೀವಿಯೇ ಎಂದು ಹೇಳಿದ್ದರು. ಬ್ಲಾಕ್ ಬಸ್ಟರ್ ಅನಿಮಲ್ ಸಿನಿಮಾದ ಯಶಸ್ಸಿನ ಖುಷಿಯಲ್ಲಿರುವ ರಶ್ಮಿಕಾ ಮಂದಣ್ಣ ಅವರು ಪುಷ್ಪ 2 ದಿ ರೂಲ್ ಸಿನಿಮಾದ ಚಿತ್ರೀಕರಣದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಇದರಲ್ಲಿಯೂ ಅವರು ಪ್ರಿಕ್ವೆಲ್ ಸಿನಿಮಾದಲ್ಲಿದ್ದ ಶಿವಲ್ಲಿ ಪಾತ್ರದಲ್ಲಿ ಪ್ರೇಕ್ಷಕರಿಗೆ ಮೋಡಿ ಮಾಡಲಿದ್ದಾರೆ. ಅನಿಮಲ್ ಸಿನಿಮಾದಲ್ಲಿ ಗೀತಾಂಜಲಿ ಪಾತ್ರದ ಮೂಲಕ ಪ್ರಶಂಸೆಗೆ ಪಾತ್ರರಾಗಿರುವ ರಶ್ಮಿಕಾ ಮಂದಣ್ಣ ಇಂಥ ಪಾತ್ರಗಳೇ ಕುಟುಂಬದ ಶಕ್ತಿ ಕೇಂದ್ರವಾಗಿರುತ್ತವೆ ಎಂದಿದ್ದರು. ಪುಷ್ಪ 2 ಸಿನಿಮಾದ ಜೊತೆಗೆ ಅವರು ಮಹಿಳಾ ಪ್ರಧಾನ ಕಥೆಯ ದಿ ಗರ್ಲ್ಫ್ರೆಂಡ್ ಸಿನಿಮಾದಲ್ಲೂ ಕಾಣಿಸಿಕೊಳ್ಳುತ್ತಿದ್ದು, ಇದೇ ರೀತಿ ನಟ ವಿಜಯ್ ದೇವರಕೊಂಡ ನಾಯಕರಾಗಿರುವ ಫ್ಯಾಮಿಲಿ ಸ್ಟಾರ್ ಸಿನಿಮಾದಲ್ಲೂ ಅವರು ನಾಯಕಿಯಾಗುವ ಸಾಧ್ಯತೆ ಇದೆ. ಇವರಿಬ್ಬರು ಗೀತಾ ಗೋವಿಂದನ್ ಡಿಯರ್ ಕಾಮ್ರೇಡ್ ಸಿನಿಮಾದಲ್ಲಿ ನಟಿಸಿದ್ದರು.